ಚೂಚು ಮತ್ತು ಗೆಳೆಯರ ಕಥೆಗಳು. ಚೀಕಾ ಒಳ್ಳೆ ಹುಡುಗಾನೆ, ಆದ್ರೆ ಹೋಮ್ವರ್ಕ್ ಮಾಡೋ ವಿಷಯದಲ್ಲಿ ತುಂಬಾ ಸೋಂಬೇರಿಯಾಗಿದ್ದ. ಮೊದ್ಲು ನನ್ನ ಆಟ ಆಡಿ ಹೋಮ್ವರ್ಕ್ ಆಮೇಲೆ ಮಾಡ್ತೀನಿ. ಹೋಮ್ವರ್ಕ್ ಮುಗಿಸು ಅಂತ ಚೀಕಾಗೆ ಅಮ್ಮ ಹೇಳಿದ್ರೆ ಅವನು ಯಾವಾಗ್ಲೂ ನೆಪ ಹೇಳ್ತಿದ್ದ. ಚೀಕಾ, ಮೊದ್ಲು ಹೋಮ್ವರ್ಕ್ ಮುಗಿಸು, ಇನ್ನು ಸ್ವಲ್ಪ ತಾನೇ ಉಳ್ಕೊಂಡಿರೋದು. ನಾನು ಆಮೇಲೆ ಮುಗಿಸ್ತೀನಿ, ಈಗ ನನಗೆ ಸುಸ್ತಾಗಿದೆ. ಅವನ್ ಟೀಚರ್ ಹೋಮ್ವರ್ಕ್ ಬಗ್ಗೆ ಕೇಳಿದಾಗ ಕೂಡ ಅವನು ಕತೆ ಕಟ್ತಿದ್ದ. ಚೀಕಾ, ನಿನ್ ಹೋಮ್ವರ್ಕ್ ತೋರಿಸು. ನಾನ್ ನಾಯಿ ತಿಂದ್ ಹಾಕ್ತು ಡೋರ್ತಿ ಮಿಸ್. ಒಂದಿನ ಚೀಕಾ ಅಮ್ಮ ಡೊರೋತಿ ಮಿಸ್ ನ ನೋಡಕ್ ಹೋದ್ರು. ಚೀಕಾಗೆ ಡೊರೋತಿ ಮಿಸ್ ಅಂದ್ರೆ ತುಂಬಾ ಇಷ್ಟ. ಚೀಕಾ ಹೋಮ್ವರ್ಕ್ ಮಾಡೋದಿಲ್ಲ ಮಿಸ್ ಡೊರೋತಿ, ನಾನ್ ಎಷ್ಟು ಸಲ ಹೇಳಿದ್ರು ಮಾತೇ ಕೇಳಲ್ಲ. ಒಂದು ಐಡಿಯಾ ಇದೆ, ಇವತ್ತಿಂದ ಚೀಕಾ ಯಾವಾಗ್ಲೂ ಅವನ್ ಹೋಮ್ವರ್ಕ್ ಮಾಡೋ ಹಾಗೆ ಏನಾದ್ರೂ ಉಪಾಯ ಮಾಡೋಣ. ಅದೇ ದಿನ ಡೊರೋತಿ ಮಿಸ್ ಎಲ್ಲಾ ಮಕ್ಳಿಗೂ ಹೋಮ್ವರ್ಕ್ ಕೊಟ್ರು. ಮಕ್ಳೇ, ನೀವೆಲ್ಲ ಮನೆಗ್ ಹೋಗಿ ಇವತ್ತೇ ನಿಮ್ ನಿಮ್ ಹೋಮ್ವರ್ಕ್ ಮುಗಿಸಿ, ಅದು ತುಂಬಾ ಮುಖ್ಯ. ನಾಳೆ ನಾನು ಚೆಕ್ ಮಾಡ್ತೀನಿ. ಸರಿ ಡೊರೋತಿ ಮಿಸ್. ಆದ್ರೆ ಡೊರೋತಿ ಮಿಸ್ ಅಷ್ಟ್ ಹೇಳಿ ಕಳ್ಸಿದ್ರು ಆ ದಿನ ಚೀಕಾ ಹೋಮ್ವರ್ಕ್ ಮಾಡ್ಲಿಲ್ಲ. ಮಾರ್ನೇ ದಿನ ಡೊರೋತಿ ಮಿಸ್ ಕ್ಲಾಸ್ಗ್ ಬಂದು ಏನ್ ಹೇಳಿದ್ರು ಗೊತ್ತಾ? ಮಕ್ಳೇ, ನಿಮ್ಗೆಲ್ಲ ಒಂದ್ ಸರ್ಪ್ರೈಸ್ ಇದೆ. ನಮ್ ಶಾಲೆಯ ಹೂದೋಟನ ನೋಡಕ್ಕೆ ಪ್ರಿನ್ಸಿಪಾಲ್ರು ನಿಮ್ಮನ್ನೆಲ್ಲ ಕರೆದಿದ್ದಾರೆ. ಶಾಲೆ ಹೂದೋಟ? ಹೌದು, ಹೂದೋಟನ ನೋಡ್ಕೊಳ್ಳೋದನ್ನ ನೀವೆಲ್ಲ ಕಲಿತೀರ. ನಿಮ್ಗೆಲ್ಲ ಚಂದದ ಹ್ಯಾಟ್ ಮತ್ತೆ ಟೂಲ್ಸ್ ಸಿಗತ್ತೆ. ನೀವು ಕೂಡ ಗಿಡ ನೆಟ್ಟು ನೀರ್ ಹಾಕ್ಬೋದು. ಮಕ್ಕಳು ತುಂಬಾ ಖುಷಿಯಾಗಿದ್ರು, ಚೀಕಾಗೂ ಖುಷಿ ಆಯ್ತು. ಅವನು ಅಲ್ಲಿ ಹೋಗಕ್ಕೆ ತುದಿಗಾಲಲ್ಲಿ ನಿಂತಿದ್ದ. ಅವನಿಗೆ ಹೂದೋಟ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಾವು ಎಷ್ಟು ಹೊತ್ತಿಗೆ ಹೂದೋಟಕ್ಕೆ ಹೋಗ್ತೀವಿ ಡೊರೋತಿ ಮಿಸ್? ನಾನು ಎಲ್ಲಾರ ಹೋಮ್ವರ್ಕ್ ನೋಡಿದ ಕೂಡ್ಲೇ ಹೋಗೋಣ. ಯಾರು ಹೋಮ್ವರ್ಕ್ ಮಾಡಿದಾರೋ ಆ ಮಕ್ಕಳನ್ನ ಮಾತ್ರ ಹೂದೋಟಕ್ಕೆ ಕರ್ಕೊಂಡ್ ಬನ್ನಿ ಅಂತ ಪ್ರಿನ್ಸಿಪಲ್ ನಂಗೆ ಹೇಳಿದ್ದಾರೆ. ಸರಿ ಮಕ್ಕಳೇ, ಎಲ್ಲರೂ ನಿಮ್ ಹೋಮ್ವರ್ಕ್ ತೋರಿಸಿ. ಚೀಕು ಮತ್ತೆ ಬೇರೆ ಮಕ್ಕಳು ಡೊರೋತಿ ಮಿಸ್ಗೆ ಹೋಮ್ವರ್ಕ್ ತೋರಿಸಿದ್ರು. ನಾನು ಹೋಮ್ವರ್ಕ್ ಮಾಡಿದೀನಿ ಡೊರೋತಿ ಮಿಸ್. ನಾವು ಕೂಡ. ಆದ್ರೆ ಚೀಕಾ ಹೋಮ್ವರ್ಕ್ ಮಾಡಿರ್ಲಿಲ್ಲ. ಹಾಗಾಗಿ ಹೂದೋಟಕ್ಕೆ ಹೋಗಕ್ಕಾಗದೆ ಕ್ಲಾಸಲ್ಲೇ ಉಳ್ಕೊಂಡವನು ಚೀಕಾ ಮಾತ್ರ. ನಾನು ಕೂಡ ತೋಟಗಾರ ಆಗ್ಬೇಕು ಡೊರೋತಿ ಮಿಸ್. ಚೀಕಾ, ನೀನ್ ಇವತ್ ನಿನ್ ಹೋಮ್ವರ್ಕ್ ಮಾಡಿದ್ರೆ ನಾವೆಲ್ಲ ಮತ್ತೆ ನಾಳೆ ಹೂದೋಟಕ್ಕೆ ಹೋಗ್ಬಹುದು. ಆ ಸಂಜೆ ಚೀಕಾ ತಾನಾಗೆ ಅವನ್ ಹೋಮ್ವರ್ಕ್ ಮಾಡ್ದ.
ಅವರಮ್ಮ ಒಂದ್ಸಲ ಕೂಡ ಅವನಿಗೆ ನೆನಪಿಸ್ಲಿಲ್ಲ. ಮಾರನೇ ದಿನ ಚೀಕಾ ಶಾಲೆಗೆ ಹೋದ ತಕ್ಷಣ ಡೊರೋತಿ ಮಿಸ್ಗೆ ಹೋಮ್ವರ್ಕ್ ತೋರಿಸ್ದ. ನಾನು ಹೋಮ್ವರ್ಕ್ ಮಾಡಿದ್ದೀನಿ ಮಿಸ್ ಡೊರೋತಿ. ಶಬಾಷ್ ಚೀಕಾ, ಇವತ್ತು ನೀನು ಕೂಡ ಹೂದೋಟಕ್ಕೆ ಬರಬಹುದು. ಡೊರೋತಿ ಮಿಸ್ ಇಡೀ ಕ್ಲಾಸ್ನ ಮತ್ತೆ ಹೂದೋಟಕ್ಕೆ ಕರ್ಕೊಂಡು ಹೋದ್ರು. ಈ ಸಲ ಚೀಕಾ ಕೂಡ ಹ್ಯಾಟ್ ಮತ್ತೆ ಟೂಲ್ಸ್ ಸಿಕ್ತು. ಅವನ್ ಗೆಳೆಯರ್ ಜೊತೆ ಹೂದೋಟದಲ್ಲಿ ಅವನು ಮಜಾ ಮಾಡ್ದ. ಅವತ್ತಿಂದ ಪ್ರತಿದಿನ ಚೀಕಾ ತನ್ನ ಹೋಮ್ವರ್ಕ್ ನ ತಾನಾಗೆ ಮಾಡ್ತಿದ್ದ. ಡೊರೋತಿ ಮಿಸ್ ಮತ್ತೆ ಚೀಕಾ ಅವರಮ್ಮ ಚೀಕಾ ಬಗ್ಗೆ ಹೆಮ್ಮೆ ಪಟ್ರು. ಚೀಕಾ ಎಲ್ಲದಕ್ಕೂ ಆತ್ರ ಪಡ್ತಿದ್ದ. ಬೇಗ ಹಲ್ಲುಚ್ತಾ ಇದ್ದ, ಸ್ನಾನನು ಬೇಗ ಮಾಡ್ಕೋತಿದ್ದ, ಬೇಗ ಬೇಗ ಬಟ್ಟೆ ಹಾಕೋತಿದ್ದ, ಊಟನೂ ಬೇಗ ಮಾಡ್ತಿದ್ದ. ಚೀಕಾಗೆ ಎಲ್ಲದಕ್ಕೂ ಆತ್ರ. ಇದೇ ಕಾರಣಕ್ಕೆ ತುಂಬಾ ಸಲ ಏನು ಸರಿಯಾಗಿ ಆಗ್ತಿರ್ಲಿಲ್ಲ, ಹಾಗೆ ಎಲ್ಲದರಲ್ಲೂ ತಪ್ಪಿರೋದು. ಬೇಗ ಬಾ ಚೀಕು, ನಾನ್ ಶಾಲೆಗೆ ಹೋಗ ತಯಾರಾಗಿದ್ದೀನಿ. ಇರು ಚೀಕಾ, ನೀನು ಶೂನೇ ಹಾಕೊಂಡಿಲ್ಲ, ನಿಂಗೆ ಹಾಲನ್ನು ಕೊಡುದಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು, ಎಲ್ಲ ಮೊದಲನೇ ಸಲಕ್ಕೆ ಸರಿಯಾಗಿ ಮಾಡಬಹುದು. ಒಂದಿನ ಚೀಕಾ ಟೀಚರ್ ಡೊರೋತಿ ಮಿಸ್ಸು ಒಂದು ವಿಷಯ ಹೇಳಿದ್ರು. ಮಕ್ಕಳೇ, ನಾವು ಮುಂದಿನ ವಾರ ಟ್ಯಾಲೆಂಟ್ ಶೋ ಮಾಡ್ತಿದೀವಿ, ನೀವೆಲ್ಲ ಅದರಲ್ಲಿ ಭಾಗವಹಿಸಬೇಕು. ನೀವು ಕುಣಿಬಹುದು, ಹಾಡ್ಬಹುದು, ಪದ್ಯಗಳನ್ನ ಹೇಳ್ಬಹುದು, ಅಥವಾ ನೀವ್ ಜೂಡೋ ಮತ್ತೆ ಕರಾಟೆ ಹೇಗ್ ಮಾಡ್ತೀರಾ ಅಂತ ಎಲ್ರಿಗೂ ತೋರಿಸಬಹುದು. ನೀವೆಲ್ಲರೂ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ನಿಮ್ಮನ್ನೆಲ್ಲ ನೋಡಕ್ಕೆ ತಯಾರಾಗಿದ್ದಾರೆ. ವಾರದ ಕೊನೆಯಲ್ಲಿ ಒಂದ್ ರಿಹರ್ಸಲ್ ಇಟ್ಕೊಂಡಿದೀವಿ. ಚೀಕಾಗೆ ತುಂಬಾನೇ ಖುಷಿ ಆಯ್ತು. ಅವನು ಕರಾಟೆ ಕಲ್ತಿದ್ರಿಂದ ಎಲ್ರಿಗೂ ಅವನ್ ಕರಾಟೆ ತೋರ್ಸೋಕೆ ಆಸೆ ಪಟ್ಟ. ಆದ್ರೆ ಮಾಮೂಲಿನಂತೆ ರಿಹರ್ಸಲ್ಲಿಗೆ ಕೆಲವು ನಿಮಿಷಗಳಷ್ಟೇ ಅವನು ಅಭ್ಯಾಸ ಮಾಡ್ಕೊಂಡಿದ್ದ. ಅಯ್ಯಾ 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 ಅಯ್ಯಾ, ಇಷ್ಟ ಅಭ್ಯಾಸ ಸಾಕಾಗ್ಬಹುದು, ರಿಹರ್ಸಲ್ ನಲ್ಲಿ ನಾನ್ ಇನ್ನೂ ಚೆನ್ನಾಗಿ ಮಾಡಬಹುದು. ಆದ್ರೆ ಚೀಕಾ ಅಮ್ಮಂಗೆ ಅವನಿನ್ನು ಅಭ್ಯಾಸ ಮಾಡ್ಬೇಕು ಅನ್ನಿಸ್ತಿತ್ತು. ಇಷ್ಟೇ ಸಾಕಾಗೋದಿಲ್ಲ ಚೀಕಾ, ನೀನಿನ್ನು ಜಾಸ್ತಿ ಅಭ್ಯಾಸ ಮಾಡ್ಬೇಕು. ಹೆಚ್ಚಿಗೆ ಅಭ್ಯಾಸ ಮಾಡಿದಷ್ಟು ತಯಾರಾಗಿರ್ತೀಯ, ಎಲ್ಲ ಭಂಗಿನು ನೆನ್ಪಿರುತ್ತೆ. ಅಮ್ಮ, ಈಗಾಗಲ್ಲ, ನಾನೀಗ ಆಟ ಆಡ್ಬೇಕು. ಚೀಕಾ ಅಮ್ಮನ್ ಮಾತನ್ನ ಕೇಳಲೇ ಇಲ್ಲ. ಅವನ್ಗೆ ಮಾಡಿರೋ ಅಭ್ಯಾಸ ಸಾಕು ಅನ್ನಿಸ್ತಿತ್ತು. ರಿಹರ್ಸಲ್ ಇದ್ದ ದಿನ ಎಲ್ಲಾ ಮಕ್ಕಳ ಪ್ರದರ್ಶನ ಬಹಳ ಚೆನ್ನಾಗಿತ್ತು. ಮಳೆ ಮಳೆ ದೂರ ನಡೆ, ನಾಳೆ ಬಾನಿ ಇತ್ತ ಕಡೆ. ಅಲ್ಲಿ ಚೀಕಾನ್ ಸರದಿ ಬಂದಾಗ ತನ್ನ ಎಲ್ಲಾ ಕರಾಟೆ ಭಂಗಿಗಳನ್ನ ಸಹ ಅವನು ಮರ್ತೇ ಹೋಗಿದ್ದ. ಚೀಕಾಗೆ ಬೇಜಾರಾಯ್ತು, ಮೂಲೆಯಲ್ಲಿ ಕೂತು ಅಳೋಕೆ ಶುರು ಮಾಡ್ದ. ನನಗೆ ಯಾಕೆ ನನ್ನ ಭಂಗಿಗಳೆಲ್ಲ ನೆನಪಾಗ್ಲಿಲ್ಲ. ಡೊರೋತಿ ಮಿಸ್ಸು ಚೀಕಾನ ನೋಡಿ ಅವನ್ ಪಕ್ಕಕ್ಕೆ ಹೋಗಿ ಕೂತ್ಕೊಂಡ್ರು. ಚೀಕಾ, ನೀನು ಸಾಕಷ್ಟು ಅಭ್ಯಾಸ ಮಾಡಿಲ್ಲ, ಅಭ್ಯಾಸ ಮಾಡದೆ ಹೋದ್ರೆ ಏನನ್ನು ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಚೆನ್ನಾಗಿ ಅಭ್ಯಾಸಿಸಿದ್ರೆ ನೀನ್ ಎಲ್ಲಾ ಭಂಗಿಗಳನ್ನ ಮಾತ್ರ ಅಲ್ಲ, ನೀನ್ ಮಾಡೋ ಎಲ್ಲಾ ಕೆಲ್ಸದಲ್ಲೂ ಸಾಧನೆ ಮಾಡ್ತೀಯ.
ಇದೆಲ್ಲ ನಿಜಾನ ಡೋರತಿ ಮಿಸ್? ಹೌದು ಚಿಕಾ. ಈಗ ಕೇಳು, ಟ್ಯಾಲೆಂಟ್ ಶೋಗೆ ಇನ್ನೂ ಸ್ವಲ್ಪ ದಿನಗಳು ಬಾಕಿ ಇದೆ. ನೀನು ಸಮಯ ಮಾಡಿಕೊಂಡು ದಿನ ಅಭ್ಯಾಸ ಮಾಡಿದ್ರೆ ಟ್ಯಾಲೆಂಟ್ ಶೋ ದಿನ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ. ಓಕೆ ಡೋರತಿ ಮಿಸ್, ನಾನು ಅಭ್ಯಾಸ ಮಾಡ್ತೀನಿ. ಟ್ಯಾಲೆಂಟ್ ಶೋ ದಿನ ಬರೋವರೆಗೂ ಚೀಕಾ ದಿನ ಅಭ್ಯಾಸ ಮಾಡ್ಕೊಂಡ. ಅವನ್ ಗಮನ ಅಭ್ಯಾಸದ ಕಡೆಗ್ ಮಾತ್ರ ಇತ್ತು, ಬೇರೆ ಕಡೆಗೆ ಹರಿಲಿಲ್ಲ. ಚೀಕಾ, ನಾನ್ ಆಡೋಕ್ ಹೋಗ್ತಿದ್ದೀನಿ, ನೀನು ನಮ್ ಜೊತೆ ಬರ್ತೀಯಾ? ಇಲ್ಲ ಚೀಕು, ನಾನ್ ಅಭ್ಯಾಸ ಮಾಡ್ಬೇಕು. ಟ್ಯಾಲೆಂಟ್ ಶೋ ದಿನ ಬೇಗ ಬಂದೇ ಬಿಡ್ತು. ಸರ್ದಿ ಬಂದಾಗ ಅವನು ವೇದಿಕೆಗೆ ಹೋಗಿ ತುಂಬಾನೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟ. ಅಯ್ಯ 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 ಎಲ್ರಿಗೂ ಚೀಕಾನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು. ಚೀಕಾ ಬಹುಮಾನ ಸಹ ಗೆದ್ದ. ನೀನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಚೀಕಾ, ವೆಲ್ ಡನ್. ನೀನು ತುಂಬಾನೇ ಅಭ್ಯಾಸ ಮಾಡಿರ್ಬೇಕು. ಥ್ಯಾಂಕ್ ಯು. ಆ ದಿನದಿಂದ ಶುರುವಾಗಿ ಚೀಕಾ ದಿನಾಗ್ಲೂ ಅಭ್ಯಾಸ ಮಾಡ್ತಿದ್ದ. ಅವನು ಅಭ್ಯಾಸಕ್ಕೆ ಯಾವಾಗ್ಲೂ ಸಮಯ ಕೊಟ್ಟ, ಬೇರೆ ಕಡೆಗೆ ಗಮನ ಕೊಡ್ತಿರ್ಲಿಲ್ಲ. ಅದು ಎಲ್ಲಾ ಕೆಲಸಗಳಲ್ಲೂ ಚೀಕಾ ಸಾಧಿಸೋ ಹಾಗೆ ಮಾಡ್ತು.